ರಂಜಿತ್ ಅವ್ರನ್ನ ಇನ್ನಷ್ಟು ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಪ್ರಖ್ಯಾತ ಆರ್ಥೋಪೆಡಿಕ್ ತಜ್ಞರು ಇದ್ದಾರೆ, ಡಾಕ್ಟರ್ ಇದ್ದಾರೆ, ಕನೆಕ್ಟ್ ಆಗಿದ್ದಾರೆ, ಡಾಕ್ಟರ್ ಶಂಕರ್ ಅವರು ಅಂತ ಅನ್ಕೋತೀನಿ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಸರ್, ಈಗ ದರ್ಶನ್ ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ಶಂಕರ್ ಸರ್, ನಿಮ್ದು ಆಡಿಯೋ ಪ್ರಾಬ್ಲಮ್ ಏನೋ ಆಗ್ತಾ ಇದೆ ಶಂಕರ್ ಸರ್, ಧ್ವನಿ ಕೇಳ್ತಾ ಇದೆಯಾ? ಓಕೆ ಸರ್, ತಾಂತ್ರಿಕ ಸಮಸ್ಯೆಯಿಂದಾಗಿ ಅವರ ಧ್ವನಿ ಸರಿಯಾಗಿ ಕೇಳ್ತಾ ಇರಲಿಲ್ಲ. ಈಗ ವಿಜಯಸ್ ಆಸ್ಪತ್ರೆ ಎದುರುಗಡೆ ಎಷ್ಟು ಜನ ಜಮಾಯಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀವಿ. ನಮಸ್ಕಾರ. ನಮಸ್ಕಾರ, ನಾಗೇಂದ್ರ ಬಾಬು ಮಾತಾಡ್ತೀನಿ. ನಮಸ್ಕಾರ ನಾಗೇಂದ್ರ ಬಾಬು. ಇವನ್ ಶಂಕರ್ ಸರ್ ನನ್ನ ಕಾಲಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀವ್ರೆ. ಶಂಕರ್ ಸರ್, ಈಗ ನಿಮ್ಮ ಹತ್ರ ಒಂದಷ್ಟು ಡೌಟ್ ಗಳನ್ನ ಕೇಳಬೇಕು. ಈಗ L5 ಮತ್ತೆ L4 ಆ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಒಂದಷ್ಟು ರಿಪೋರ್ಟ್ ಬಂದಿದೆ. ಈಗ ಕುಂಟ್ತಾ ಇದ್ದಾರೆ. ಇದೆಲ್ಲವನ್ನ ಕೂಡ ಗಮನಿಸಿದ್ರೆ ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಶಂಕರ್ ಸರ್. ಅಂದ್ರೆ ಅವ್ರಿಗೆ ಕನ್ಸಲ್ಟೇಷನ್ ಅಥವಾ ಚೆಕಪ್ ಆಗ್ತಾ ಇದೆ. ಈಗ ಏನಾಗುತ್ತೆ, ಪ್ರೊಸೀಜರ್ ಏನಿರುತ್ತೆ ಅಂತ ತಿಳಿಸ್ಕೊಡ್ಬೋದಾ? ಸರ್, ಇವಾಗ ಯೂಶಲಿ ಡಿಸ್ಕ್ ಪ್ರಾಬ್ಲಮ್ ಅಂದ್ರೆ ಇದು L4 L5 ಇಲ್ಲಾಂದ್ರೆ L5 S1 ಬಂದು ಕಾಮನೆಸ್ಟ್ ಪ್ಲೇಸಸ್ ಡಿಸ್ಕ್ ಬರೋದು, ಹೊರಗಡೆ ಬರೋದು. ಆ ಡಿಸ್ಕ್ ಹೊರಗಡೆ ಬರೋದು ರೀತಿಯಲ್ಲಿ ಆ ನರದ ಮೇಲೆ ಒತ್ತಡ ಬರುತ್ತೆ. ಆ ನರದ ಮೇಲೆ ಒತ್ತಡ ಬರೋದು ಎಲ್ಲಿ ಒತ್ತಡ ಬಂದ್ರೆ ಆ ಕಡೆ ನರದ ಅಫೆಕ್ಟ್ ಆಗುತ್ತೆ. ಸಪೋಸ್ ಅದು ಡಿಸ್ಕ್ ಸೈಡ್ಗೆ ಬಂದಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ರೈಟ್ ಸೈಡ್ ನರದ ಮಾತ್ರ ಅಫೆಕ್ಟ್ ಆಗುತ್ತೆ, ರೈಟ್ ಕಾಲ್ ಮಾತ್ರ ತುಂಬಾ ನೋವು ಬರುತ್ತೆ, ಸೆಳೆತ ಬರುತ್ತೆ, ಜೋಮ್ ಬರುತ್ತೆ, ಎಲ್ಲ ಬರುತ್ತೆ. ಅದೇ ತರ ಲೆಫ್ಟ್ ಲೆಗ್ ಅವಾಗ ಫ್ರೀ ಆಗಿರುತ್ತೆ. ಸಪೋಸ್ ಲೆಫ್ಟ್ ಸೈಡ್ ಡಿಸ್ಕ್ ಏನೇನ ಹೊರಗಡೆ ಬಂದಿದ್ರೆ ಅವಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ಮಾತ್ರ ಕಾಲಲ್ಲಿ ಸೆಳೆತ ಬರುತ್ತೆ, ಪೈನ್ ಬರುತ್ತೆ. ಅದೇ ಸೆಂಟ್ರಲ್ ಡಿಸ್ಕ್ ಏನೇನ ಬಂದ್ರೆ ಅವಾಗ ಎರಡು ಕಾಲಲ್ಲೂ ಸೆಳೆತ ಬರುತ್ತೆ. ಮತ್ತೆ ಏನಾಗುತ್ತೆ, ಆ ಯಾವ ಲೆವೆಲ್ ಅಲ್ಲಿ ಡಿಸ್ಕ್ ಹೊರಗಡೆ ಬರುತ್ತೋ ಅದ್ರ ಪ್ರಕಾರ ನರ ಕೆಲಸ ಮಾಡಕ್ಕೆ ಆಗೋದಿಲ್ಲ. ಅದು ಏನಾಗುತ್ತೆ, ಅದು ಇವಾಗ ಫಾರ್ ಎಕ್ಸಾಂಪಲ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ, ಮೋಟರ್ ಪವರ್ ಕಮ್ಮಿ ಆಗುತ್ತೆ. ಒಂದೊಂದ್ಸಲ L3 L4 ಲೆವೆಲ್ ಏನೇನು ಡಿಸ್ಕ್ ಹೊರಗಡೆ ಬಂದ್ರೆ ಮೂತ್ರ ವಿಸರ್ಜನೆ ಕೂಡ ತೊಂದರೆ ಆಗ್ಬೋದು. ಸೊ ಇದಕ್ಕೆ ನಾವು ಏನಾಗುತ್ತೆ, MRI ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ MRI ಸ್ಕ್ಯಾನ್ ಅಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ ಎಷ್ಟು ಡಿಸ್ಕ್ ಹೊರಗಡೆ ಬಂದಿದೆ ಅಂತ. ಸೊ ಅದು ಎಷ್ಟು ಮಟ್ಟಿಗೆ ಹೊರಗಡೆ ಬಂದಿದೆ ಅಂದ್ರೆ ಕಂಪ್ಲೀಟ್ ಆಗಿ ಹೊರಗಡೆ ಬಂದು ನರದ ಮೇಲೆ ತುಂಬಾ ಒತ್ತಡ ಇದ್ರೆ ಅವಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಇಲ್ಲ, ಅದು ಕಂಪ್ಲೀಟ್ ಆಗಿ ಹೊರಗಡೆ ಬಂದಿಲ್ಲ ಅಂದ್ರೆ ಅಲ್ಲಿ ನಾವು ಸ್ಪೈನಲ್ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಡ್ಬೋದು, ಫಿಸಿಯೋಥೆರಪಿ, ರೆಸ್ಟ್ ಆ ತರ ಮಾಡಿದ್ರೆ ಗುಣಮಟ್ಟ ಆಗತ್ತೆ. ಯೂಶಲಿ ಮೋಸ್ಟ್ ಆಫ್ ದ ಪೀಪಲ್ಗೆ 80% to 90% ಬರೀ ನಾನ್ ಆಪರೇಟಿವ್ ಟ್ರೀಟ್ಮೆಂಟ್ ಅಲ್ಲೇ ಸರಿ ಹೋಗುತ್ತೆ. ಅಂದ್ರೆ LS ಬೆಲ್ಟ್, ಫಿಸಿಯೋಥೆರಪಿ, ರೆಸ್ಟ್ ಎಲ್ಲ ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೂ ತುಂಬಾ ಬಂದ್ಬಿಟ್ಟಿದ್ರೆ ಆಗ ಏನಾಗುತ್ತೆ, ಅದಕ್ಕೆ ಶಸ್ತ್ರಚಿಕಿತ್ಸೆನೆ ಬೇಕಾಗುತ್ತೆ. ಡಾಕ್ಟರ್ ಶಂಕರ್ ಅವರೇ, ದರ್ಶನ್ ಅವರು 5 ತಿಂಗಳಿಂದ ಜೈಲಲ್ಲಿ ಕಳೀತಾ ಇದ್ದಿದ್ದು, 4 ಗೋಡೆ ಮಧ್ಯೆ ಇದ್ದಂಥದ್ದು, ಹೆಚ್ಚಿನ ಎಕ್ಸಸೈಸ್ ಇರಲಿಲ್ಲ, ಹಾಗೆಯೇ ಹೆಚ್ಚಿನ ಚಟುವಟಿಕೆ ಕೂಡ ಇರಲಿಲ್ಲ. ಮಾನಸಿಕವಾಗಿ ಡೆಫಿನೆಟ್ಲಿ ಒತ್ತಡ ಇರುತ್ತೆ, ಸ್ಟ್ರೆಸ್ಫುಲ್ ಬದುಕಿರುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಬೆನ್ನೋವು ಇದ್ದರೆ ಅದು ಎಷ್ಟರ ಮಟ್ಟಿಗೆ ಅಗ್ರಿವೇಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಎಕ್ಸಸೈಸ್ ಇಲ್ಲದೇ ಇರೋದು ಸಮಸ್ಯೆ ಆಯ್ತಾ, ಅಥವಾ ಬೇರೆ ಥರ ಪ್ರಾಪರ್ ರೆಸ್ಟ್ ಬೇಕಿತ್ತಾ, ಹೇಗೆ? ಅಂದ್ರೆ ಈಗ ಫಸ್ಟ್ ಬಂದು ಏನಾರ ಪ್ರಾಬ್ಲಮ್ ಆಲ್ರೆಡಿ ಇರಬೇಕು. ಅದು ಅದಿದ್ದು ಏನಾಗುತ್ತೆ, ಅದು ನಾವು ಯಾಕಂದ್ರೆ ಅಲ್ಲಿ ಇವಾಗ ಅವರು ಆಲ್ಮೋಸ್ಟ್ ರೆಸ್ಟ್ ಅಲ್ಲೇ ಇದ್ದಿದ್ದು, ಅಷ್ಟೊಂದೇನು ಜಾಸ್ತಿ ಅಲ್ಲಿ ಫಿಸಿಕಲ್ ವರ್ಕೌಟ್ ಆಗ್ಲಿ ಏನು ಮಾಡ್ತಾ ಇರ್ಲಿಲ್ಲ. ಸೊ ಅಲ್ಲಿ ರೆಸ್ಟ್ ಅಲ್ಲೂ ಇದು ಜಾಸ್ತಿ ಆಗಿದೆ ಅಂದ್ರೆ ಮುಂಚೆನೆ ಸ್ವಲ್ಪ ಅವಾಗ್ಲೇನೆ ಮುಂಚೆ ಇರಬಹುದಾಗಿತ್ತು, ಇವಾಗ ಸ್ಟ್ರೆಸ್ ಮತ್ತೆ ಬೇರೆ ಕಾರಣಗಳಿಂದ ಅದು ಜಾಸ್ತಿ ಆಗಿರ್ಬೇಕು ಅಷ್ಟೇ. ಓಕೆ, ಅಂದ್ರೆ ಈಗ ಎರಡು ಆಪ್ಷನ್. ಯೂಶಲಿ ಯಾವಾಗಲೂ ಕೂಡ ಡಾಕ್ಟರ್ ಮೊದಲು ಆಪರೇಷನ್ ಯಾರು ಕೂಡ ಸಾಮಾನ್ಯವಾಗಿ ಹೋಗೋದಿಲ್ಲ, ಮೆಡಿಕೇಶನ್ ಅಲ್ಲೇ ಹೋಗ್ತಾರೆ. ನೀವು ಹೇಳ್ತಾ ಇದ್ರಿ ತುಂಬಾ ಸಿವಿಯರ್ ಆಗಿದ್ರೆ ಮಾತ್ರ ಹೋಗ್ತಾರೆ ಅಂತೇಳಿ. ಹೌದು. ಎಷ್ಟು ಟೈಮ್ ಬೇಕಾಗುತ್ತೆ ಈ ಪ್ರೊಸೀಜರ್ಗೆ? ಅಂದ್ರೆ ಈಗ ಒಂದು ವೇಳೆ ಆಪರೇಷನ್ ಮಾಡಬೇಕು ಅಂದ್ರೆ ಯಾವಾಗ ಮಾಡ್ಬೋದು, ಅದಕ್ಕೆ ಎಷ್ಟು ಟೈಮ್ ಬೇಕು, ಆಪರೇಷನ್ ಮಾಡಾದ್ಮೇಲೆ ಎಷ್ಟು ದಿನ ಅವ್ರಿಗೆ ಬೆಡ್ ರೆಸ್ಟ್ ಬೇಕಾಗುತ್ತೆ, ಅಥವಾ ಆಪರೇಷನ್ ಮಾಡಲ ಅಂದ್ರೆ ಶಂಕರ್ ಸರ್ ಅವ್ರಿಗೆ ಮೆಡಿಕೇಶನ್ ಅಲ್ಲೇ ಕ್ಯೂರ್ ಮಾಡ್ತೀವಿ ಅಂದ್ರೆ ಎಷ್ಟು ದಿನ ಅವ್ರಿಗೆ ರೆಸ್ಟ್ ಬೇಕಾಗ್ಬೋದು? ಎರಡು ಆಪ್ಷನ್ ಅಲ್ಲಿ ಹೇಳ್ಬೋದಲ್ಲ. ಎರಡು ಆಪ್ಷನ್. ಸೊ ಈಗ ತುಂಬಾ ಜಾಸ್ತಿ ಬಂದಿಲ್ಲ, ಕಡಿಮೆನೆ ಬಂದಿದೆ, ಆಪರೇಷನ್ ಶಸ್ತ್ರಚಿಕಿತ್ಸೆ ಬೇಡ ಅಂದ್ರೆ ನಾವು ಇವಾಗ ಫಿಸಿಯೋಥೆರಪಿ, LS ಬೆಲ್ಟ್, ಸ್ವಲ್ಪ ರೆಸ್ಟು, ಅದು ಮತ್ತೆ ಎಪಿಡ್ಯೂರಲ್ ಸ್ಟೀರಾಯ್ಡ್ ಅಂತೀವಿ, ಆ ಎಪಿಡ್ಯೂರಲ್ ಸ್ಟೀರಾಯ್ಡ್ ಎಲ್ಲ ಕೊಟ್ರೆ ಯೂಶಲಿ ಒಂದು
ಹತ್ತು ದಿನದಿಂದ ಎರಡು ವಾರದಲ್ಲಿ ಗುಣ ಆಗುತ್ತೆ. ಸಪೋಸ್ ಶಸ್ತ್ರಚಿಕಿತ್ಸೆ ಬೇಕು ಅಂದ್ರೆ ಫಸ್ಟ್ ನಾವು ಅಡ್ಮಿಟ್ ಮಾಡಿಬಿಟ್ಟು ಬಾಡಿದು ಕಂಪ್ಲೀಟ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಇವಾಗ ಹಿಮೋಗ್ಲೋಬಿನ್, ಬ್ಲಡ್ ಶುಗರ್, ಕಿಡ್ನಿ ಫಂಕ್ಷನ್, ಲಿವರ್ ಫಂಕ್ಷನ್, ಹಾರ್ಟ್, ಲಂಗ್ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿ ಆದ್ಮೇಲೆ ಶಸ್ತ್ರಚಿಕಿತ್ಸೆಗೆ ಅನಸ್ಥೆಸಿಸ್ಟ್ ಅವರು ಓಕೆ ಮಾಡ್ಬೋದು ಅಂತ ಇದು ಕೊಡ್ತಾರೆ. ಅವಾಗ ನಾವು ಸಪೋಸ್ ಸರ್ಜರಿ ಮಾಡಿದ್ರೆ, ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅದು ಯೂಶಲಿ ಒಂದು 1 ಅವರ್ ಆಗುತ್ತೆ. ಶಸ್ತ್ರಚಿಕಿತ್ಸೆ ಮಾಡೋದು 1 ಗಂಟೆ ಕಾಲ ಆಗುತ್ತೆ ಯೂಶಲಿ ಆಪರೇಷನ್ ಆಪರೇಷನ್ ಡ್ಯೂರೇಷನ್. ಹಾಸ್ಪಿಟಲ್ ಅಲ್ಲಿ 2 ದಿನದಿಂದ 3 ದಿನ ಯೂಶಲಿ ಇಟ್ಕೊಂತಾರೆ. 2-3 ದಿನ ಆದ್ಮೇಲೆ ಮನೆಯಲ್ಲಿ ಸ್ವಲ್ಪ ಬೆಡ್ ರೆಸ್ಟ್ ಬೇಕಾಗುತ್ತೆ. ಆಗ ಆ ಬೆಡ್ ರೆಸ್ಟ್ ಬಂದು ಯೂಶಲಿ ಎಷ್ಟು ಮಟ್ಟಿಗೆ ಡಿಸ್ಕ್ ಹೊರಗಡೆ ಬಂದಿದೆ, ಅದೆಷ್ಟು ಒತ್ತಡ ಇದೆ, ಅದು ಎಲ್ಲ ನೋಡ್ಕೊಂಡು ಎಲ್ಲ ನೋಡಿದ್ರೆ ಯೂಶಲಿ 1 ಮಂತ್ ಇಂದ 6 ವೀಕ್ಸ್ ಒಳಗಡೆ ಎಲ್ಲ ಗುಣ ಆಗ್ಬೋದು. ಈಗ ಶಂಕರ್ ಸರ್, ಈಗ L4 ಮತ್ತೆ L5 ಜಾಯಿಂಟ್ ಅಲ್ಲಿ ಏನಾದ್ರೂ ಆಗಿದೆ ಅಂತ, ಈಗ ಸೀವಿಯರ್ ಆಗಿದೆ ಅಂತಂದ್ರೆ ಎರಡೂ ಜಾಯಿಂಟ್ ಗಳನ್ನ ಅಟ್ ಅ ಟೈಮ್ ಆಪರೇಷನ್ ಮಾಡ್ತಾರಾ ಅಥವಾ ಒಂದು ಜಾಯಿಂಟ್ ಮಾಡಿ ಅದು ಹೀಲ್ ಆದ್ಮೇಲೆ ಇನ್ನೊಂದು ಜಾಯಿಂಟ್ ಹೋಗ್ತಾರ? ಅಲ್ಲ, ಅದೇನಾಗುತ್ತೆ ಅಂದ್ರೆ ಇವಾಗ L4 ಅನ್ನೋದು ವರ್ಟಿಬ್ರಲ್ ಬಾಡಿ, ಅದು ಬೋನ್ ನಂಬರ್. ಅದು ಇವಾಗ ಸ್ಪೈನ್ ಅಲ್ಲಿ ಬಂದು ಒಂದು ಬೋನ್ ನಂಬರ್ ಇರುತ್ತೆ, ಲಂಬರ್ ಅಂದ್ರೆ L1, L2, L3, L4, L5 ಅಂತ. ಅದ್ರ ಮಧ್ಯದಲ್ಲಿ ಇರೋದು ಬಂದು ಡಿಸ್ಕ್. ಸೊ ಇವಾಗ L4, L5 ಅಂದ್ರೆ L4 ಮತ್ತು L5 ಬೋನ್ ಮಧ್ಯದಲ್ಲಿ ಆ L4, L5 ಡಿಸ್ಕ್ ಅಂತೀವಿ. ಡಿಸ್ಕ್ ಬಂದು ಒಂದೇ ಡಿಸ್ಕ್ ಇರುತ್ತೆ. ಸಪೋಸ್ ಯಾರಿಗಿನ ಬೇರೆ ಅವರಿಗೆ 2 ಡಿಸ್ಕ್ ಹೊರಗಡೆ ಬಂದ್ರು ಆ 2 ಡಿಸ್ಕ್ ಒಟ್ಟಿಗೆ ಮಾಡ್ಬೋದು. ಈಗ ಇಲ್ಲಿ ನೀವು ಆಸ್ಪತ್ರೆಯಲ್ಲಿ ಇದ್ರಾ ಶಂಕರ್ ಸರ್? ನಾನು ಸ್ವಲ್ಪ ಹೊರಗಡೆ. ಯಾಕೆ ಕೇಳಿದೆ ಅಂತಂದ್ರೆ ಆಸ್ಪತ್ರೆಯಲ್ಲೇ ಇದ್ದಿದ್ರೆ ನಿಮ್ಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ವಿ. ಅವಾಗ ನಿಮ್ಮ ಹತ್ರ ಅದೊಂದು ಇದಿತ್ತು, ನಿಮ್ಮ ಟೇಬಲ್ ಅಲ್ಲಿ ಒಂದ್ ಇದೆಯಲ್ಲ ಬೆನ್ಮೂಳೆ, ಅದೊಂದು ಅದನ್ನ ಇಟ್ಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ನಮ್ಗೆ ವೀಕ್ಷಕರಿಗೆ ಇನ್ನೂ ಈಸಿಯಾಗಿ ಅರ್ಥ ಆಗಿರೋದು. ಸಾಧ್ಯ ಆದ್ರೆ ಸಂಜೆ ನಂತರ ನೀವು ಕ್ಲಿನಿಕ್ ಏನಾದ್ರೂ ಹೋದ್ರೆ, ನಿಮ್ಮ ಕ್ಲಿನಿಕ್ ಗೆ ರಾಜಾಜಿನಗರ ಹತ್ರ ಇದೆ ನಿಮ್ಮ ಕ್ಲಿನಿಕ್, ಆ ವಿಡಿಯೋ ಕಾಲ್ ಮಾಡ್ತೀವಿ. ದಯವಿಟ್ಟು ಒಂದು ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ? ಅಯ್ಯೋ, ನಾನು ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಇಲ್ಲ ಇಲ್ಲ, ತೊಂದರೆ ಇಲ್ಲ, ನೀವು ಬಂದಾಗೆ ಮಾಡಿ. ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮೊಂದಿಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಈಗ ನೋಡ್ತಾ ಇದ್ರಿ ದೃಶ್ಯಗಳಲ್ಲಿ ಅಭಿಮಾನಿಗಳು ಒಂದ್ ಕಡೆ ಸಿಕ್ಕಾಪಟ್ಟೆ ಅಭಿಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ರೇಜಿ ಅಂತ ಹೇಳ್ಬೇಕು ಈ ಫ್ಯಾನ್ ಫಾಲೋಯಿಂಗ್ ಅನ್ನ ಅಷ್ಟರ ಮಟ್ಟಿಗೆ. ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ಗೆ ಫಿಸಿಯೋಥೆರಪಿನ ಅಥವಾ ಸರ್ಜರಿನ ಡಾಕ್ಟರ್ ಏನ್ ಹೇಳ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ತೀರ್ಮಾನ ಮಾಡ್ಲಾಗತ್ತಂತೆ. ಸ್ಕ್ಯಾನ್ ಮಾಡ್ತಾರೆ, ಆಮೇಲೆ ತೀರ್ಮಾನ ಮಾಡ್ತಾರೆ ಆರೋಪಿಗೆ ಸರ್ಜರಿ ಆಗತ್ತೆ ಇಲ್ಲ ಅಂತಂದ್ರೆ. ಫಿಸಿಯೋಥೆರಪಿನಲ್ಲೇನೆ 6 ವಾರ ಈಗ ಡಾಕ್ಟರ್ ಶಂಕರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹಾಗೆ L4, L5 ನರಗಳು ಊತ ಬಂದಿರೋದಕ್ಕೆ ಕಾರಣ ಏನು ಅಂತ ಕಂಡುಹಿಡಿತಾರೆ. ಫಸ್ಟು ಸ್ಕ್ಯಾನ್ ಮಾಡ್ತಾರೆ, ಯಾವ ಕಡೆಯಿಂದ ನರದ ಸಮಸ್ಯೆ ಉಂಟಾಗಿದೆ ಅಂತ ಟೆಸ್ಟ್ ಮಾಡ್ತಾರೆ. ಡಾಕ್ಟರ್ BS ಶಂಕರ್ ಇದ್ರ ಬಗ್ಗೆ ಎಲ್ಲ ರಿಪಬ್ಲಿಕ್ ಕನ್ನಡಕ್ಕೆ ಬಹಳ ವಿವರವಾಗಿ ಹೇಳ್ತಾ ಇದ್ರು. ಏನಾಗುತ್ತೆ, ಹೆಂಗೆ ಟೆಸ್ಟ್ ಮಾಡ್ತಾರೆ ಮತ್ತು ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ, ಹೇಗೆಲ್ಲ ಮಾಡ್ಬೋದು ಅಂತ, ದರ್ಶನ್ ಅವ್ರಿಗೆ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಈಗ ಅವರ ಸ್ಕ್ಯಾನಿಂಗ್ ರಿಪೋರ್ಟ್. ಯಾಕಂದ್ರೆ ಈಚ್ ಇಂಡಿವಿಜುವಲ್ ಕೇಸ್ ಡಿಫರ್ಸ್, ಪ್ರತಿಯೊಂದು ಕೂಡ ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ದರ್ಶನ್ ಅವ್ರಿಗೆ ಏನು ಸಮಸ್ಯೆ ಇದೆ, ಅದರ ಸಿವಿಯಾರಿಟಿ ಎಷ್ಟು ಮಟ್ಟಿಗಿದೆ, ಎಷ್ಟು ಗಂಭೀರವಾಗಿದೆ ಅದು ಸಮಸ್ಯೆ ಅನ್ನೋದ್ರ ಮೇಲೆ ಅವ್ರಿಗೇನು ಚಿಕಿತ್ಸೆ ಕೊಡಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. BGS ಹಾಸ್ಪಿಟ್ಲಲ್ಲಿ ಅವ್ರಿಗೆ ಈಗ ಸ್ಕ್ಯಾನ್ ಮಾಡ್ತಾರೆ, ಆ ನಂತರದಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ಬಿಟ್ಟು ಮತ್ತು ಇತರೆ ಪ್ರಾಥಮಿಕ ಪರೀಕ್ಷೆಗಳ ವರದಿಯನ್ನು ಕೂಡ ಪರಿಗಣಿಸಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಫಿಸಿಯೋಥೆರಪಿನ ಅಥವಾ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾ, ಮಾಡಬೇಕು ಅಂದರೆ ಎಷ್ಟು ಅರ್ಜೆಂಟಾಗಿ ಮಾಡಬೇಕು, ಮಾಡಿದ ನಂತರದಲ್ಲಿ ಅವ್ರಿಗೆ ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕು, ಎಷ್ಟು ದಿನ ಬೆಡ್ ರೆಸ್ಟ್ ಬೇಕಾಗತ್ತೆ, ಈ ಎಲ್ಲ ವಿಚಾರಗಳನ್ನು ಪರಿಗಣನೆಗೆ ತಗೊಂಡು ಡಾಕ್ಟ್ರು ಮುಂದೆ ನಿರ್ಧಾರ ಕೈಗೊಳ್ತಾರೆ. ಒಟ್ಟಿನಲ್ಲಿ ಇವತ್ತು ದರ್ಶನ್ ಹಾಸ್ಪಿಟಲೈಸ್ ಆಗಿದ್ದಾರೆ, ಒಂದು ದಿನ ರೆಸ್ಟ್ ತಗೊಂಡ್ರು, ಮಗನ ಬರ್ತ್ಡೇ ಆಚರಣೆ ಮಾಡಿದ್ರು, ನೆಕ್ಸ್ಟ್ ಡೇ ಬಂದು ಆಸ್ಪತ್ರೆಗೆ ಬಂದಿದ್ದಾರೆ ತೋರಿಸ್ಕೊಳ್ಳೋದಕ್ಕೆ. ಇವತ್ತೇ ಅಡ್ಮಿಟ್ ಆಗ್ತಾರಾ ಅಥವಾ ಇವತ್ತು ಜಸ್ಟ್ ಚೆಕಪ್ಪು ಟೆಸ್ಟ್ ಎಲ್ಲ ಮುಗಿಸಿ ವಾಪಸ್ ಹೋಗ್ತಾರಾ, ಕಾದು ನೋಡಬೇಕಾಗತ್ತೆ. ಈಗ ಡಾಕ್ಟರನ್ನು ಭೇಟಿ ಮಾಡಿದ್ದಾರೆ, ಡಾಕ್ಟರ್ ಜೊತೆ ಮಾತುಕತೆ ನಡೀತಾ ಇರುತ್ತೆ, ಇದೆಲ್ಲವೂ ಕೂಡ ಒಂದಷ್ಟು ಸ್ಪೆಕ್ಯುಲೇಟ್ ಅಷ್ಟೇ, ಈ ಥರದ್ದು ಆಗ್ತಾ ಇರ್ಬೋದು ಅಂತ. ಯಾಕೆಂದರೆ ಆಸ್ಪತ್ರೆ ಒಳಗಡೆ ನಮಗೆ ಎಂಟ್ರಿ ಇಲ್ಲ, ಇನ್ಫಾರ್ಮೇಷನ್ ಕೂಡ ಕೊಡೋದಿಲ್ಲ ಅವರು. ಅದರಲ್ಲೂ ಎಸ್ಪೆಷಲಿ BGS ಆಸ್ಪತ್ರೆ ಅಂದರೆ ಬಹಳ ಸ್ಟ್ರಿಕ್ಟ್ ಅಲ್ಲಿ, ಬಹಳ ಸ್ಟ್ರಿಕ್ಟ್. ಯಾಕಂದರೆ ಇದೇ BGS ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಶ್ರೀಗಳು ಟ್ರೀಟ್ಮೆಂಟ್ ತೊಗೊಂಡಿದ್ರು, ಆದಿಚುಂಚನಗಿರಿ ಶ್ರೀಗಳು ಟ್ರೀಟ್ಮೆಂಟ್ ತೊಗೊಂಡಿದ್ರು, ಇವನ್ ಬೇರೆ ಬೇರೆ ರಾಜಕಾರಣಿಗಳು, ದೊಡ್ಡ ದೊಡ್ಡ ಹಿರಿಯ ರಾಜಕಾರಣಿಗಳು ಕೂಡ
ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರು. ಹಾಗಾಗಿ ಸೆಕ್ಯೂರಿಟಿ ಪರ್ಪಸ್ ಅನ್ನ ಗಮನಿಸಿದ್ರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ. ಸಾಕಷ್ಟು ಜನ ನುರಿತ ವೈದ್ಯರು ಕೂಡ ಇದ್ದಾರೆ. ಈಗ ಡಾಕ್ಟರ್ ಜೊತೆಯಲ್ಲಿ ಅವರು